ವೆಲ್ಕಮ್ ಬ್ಯಾಕ್. ಯಮಲೂರಲ್ಲಿ ನೆರೆಗೆ ಕಾರಣ ಆಯ್ತಾ ದಿವ್ಯಶ್ರೀ ಟೆಕ್ ಪಾರ್ಕ್. ಕೆರೆ ಒತ್ತುವರಿ ಮಾಡಿ ನಿರ್ಮಿಸಿರುವ ದಿವ್ಯಶ್ರೀ ಟೆಕ್ ಪಾರ್ಕ್ ಈಗ ಕೆರೆ ನೀರು ಹರಿಬಿಡೋದಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಯಮಲೂರಲ್ಲಿ ದಿವ್ಯಶ್ರೀ ಟೆಕ್ ಪಾರ್ಕೇ ನೆರೆಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟು ಹಾಕಿದೆ. ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ರು ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು. ಕೆರೆ ನೀರು ಹರಿಬಿಡೋದಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ಬಿಬಿಎಂಪಿ ಮುಂದಾಗಿದ್ದು, ದಿವ್ಯಶ್ರೀ ಒಳಗೆ ಜೆಸಿಬಿ ಎಂಟ್ರಿ ಆಗಿದೆ, ಯಂತ್ರೋಪಕರಣಗಳನ್ನು ತರಿಸಿಕೊಂಡಿದೆ ಪಾಲಿಕೆ, ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಈಗ ಪಾಲಿಕೆಯ ಅಧಿಕಾರಿಗಳು. ಯಮಲೂರು ಕೆರೆ ಒತ್ತುವರಿ ಮಾಡಿ ನಿರ್ಮಿಸಿರುವುದು ಈ ದಿವ್ಯಶ್ರೀ ಟೆಕ್ ಪಾರ್ಕ್ ಅನ್ನ. ಈಗ ಇದ್ರ ಬಗ್ಗೆ ಗೊತ್ತಿದೆ, ಆದ್ರೆ ಈ ಹಿಂದೆನೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆಗ್ಲೇ ಎಚ್ಚರಿಕೆ ವಹಿಸಬೇಕಾಗಿತ್ತು, ಆಗ್ಲೇ ಕ್ರಮಗಳನ್ನ ಕೈಗೊಳ್ಬೇಕಾಗಿತ್ತು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಈಗ ಒತ್ತುವರಿ ತೆರವು ಮಾಡೋದಕ್ಕೆ ಪಾಲಿಕೆ ಮುಂದಾಗಿದೆ. ಈ ಮೊದಲೇ ಇಂತಹ ಒಂದಷ್ಟು ಜವಾಬ್ದಾರಿಯುತ ಕೆಲಸವನ್ನ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇರ್ಲಿಲ್ಲ. ಈಗ ದಿವ್ಯಶ್ರೀ ಟೆಕ್ ಪಾರ್ಕ್ ಒಳಗಡೆನೆ ಈಗ ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಯಂತ್ರೋಪಕರಣಗಳನ್ನು ತರಿಸಿಕೊಂಡಿದ್ದಾರೆ ಪಾಲಿಕೆಯವರು, ಜೆಸಿಬಿ ಎಂಟ್ರಿ ಆಗಿದೆ, ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಎಲ್ಲಾ ಗೊತ್ತಿದ್ದು ಸುಮ್ಮನೆ ಇರ್ತಾರೆ, ಆ ನಂತರ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ಸಮಸ್ಯೆ ಆಗುತ್ತೆ, ಆ ನಂತರ ಅಲ್ಲಿ ಹೋಗಿ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳುದು. ಮೊದಲೇ ಗೊತ್ತಿರುವಂತಹ ಸಮಸ್ಯೆಗಳಿಗೆ ಯಾಕೆ ಪಾಲಿಕೆ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ, ಆಗ್ಲೇ ಸೊಲ್ಯೂಷನ್ ಯಾಕೆ ಕಂಡು ಹಿಡಿಯಲ್ಲ, ಅಥವಾ ಅಲ್ಲೇ ಹೇಳುವಂತಹ ಪ್ರಯತ್ನಗಳು ಯಾಕೆ ಮಾಡಲ್ಲ ಅನ್ನುವಂಥ ಪ್ರಶ್ನೆಗೆ ಯಾರು ಕೂಡ ಉತ್ತರವನ್ನ ಕೊಡೋದಿಲ್ಲ. ಈಗ ಯಮಲೂರು ಕೆರೆ ಒತ್ತುವರಿ ಮಾಡಿ ಈ ಒಂದು ದಿವ್ಯಶ್ರೀ ಟೆಕ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಹೇಳ್ತಾರೆ. ಆ ನಂತರ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸ್ತಾರೆ, ಏನೇನಾಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋದಕ್ಕೆ. ಆ ನಂತರ ಇವತ್ತು ಈಗ ತೆರವು ಮಾಡೋದಕ್ಕೂ ಕೂಡ ಪಾಲಿಕೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಟೆಕ್ ಪಾರ್ಕ್ ನಿಂದಾನೇ ಕೆರೆಯನ್ನ ಒತ್ತುವರಿ ಮಾಡಿ ನಿರ್ಮಿಸಿದೆ ಟೆಕ್ ಪಾರ್ಕ್, ಆ ಕಾರಣದಿಂದಾನೇ ಈಗ ಈ ತರದ ಒಂದು ನೆರೆಗೆ ಕಾರಣ ಆಯಿತು ಅನ್ನುವಂತಹ ಅಂಶವನ್ನ ಈಗ ಅಧಿಕಾರಿಗಳು ಹೇಳ್ತಾರೆ, ಅಲ್ಲಿನ ಜನ ಕೂಡ ಹೇಳ್ತಾರೆ. ಈಗ ಕೆರೆ ನೀರು ಹರಿಬಿಡೋದಕ್ಕೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಬಿಬಿಎಂಪಿ. ದಿವ್ಯಶ್ರೀ ಟೆಕ್ ಪಾರ್ಕ್ ತೆರವಿಗೆ ಈಗ ಒತ್ತುವರಿ ತೆರವಿಗೆ ಪಾಲಿಕೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾದ್ರೆ ಈಗ ಏನು ಆಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ತೆರವು ಮಾಡುವಂತಹ ಕಾರ್ಯ ಆರಂಭ ಮಾಡಲಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗ ಮೊದಲೇ ಒತ್ತುವರಿ ಆಗಿದೆ ಅಂತ ಗೊತ್ತಿದ್ದಂತಹ ಸಂದರ್ಭದಲ್ಲೇ ಎಚ್ಚರಿಕೆನ ವಹಿಸಬೇಕಾಗಿತ್ತಲ್ವಾ? ಆವಾಗ್ಲೇ ಇಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಎಲ್ಲ ಸಮಸ್ಯೆಗಳ ಬಂದು ಸಂಕಷ್ಟವನ್ನು ಅನುಭವಿಸಿದ ಮೇಲೆ ಇಂತಹ ಒಂದು ಪ್ರಯತ್ನವನ್ನ ಮಾಡ್ತಾರಲ್ಲ, ಯಾವಾಗ ನೋಡಿದ್ರು ಅಧಿಕಾರಿಗಳು ಏನ್ ಹೇಳ್ತಾರೆ, ಈಗ ಸದ್ಯಕ್ಕೆ ಅಲ್ಲಿ ಏನಾಗ್ತಿದೆ? ನವಿತಾ, 2016 ಬಿಬಿಎಂಪಿ ಸರ್ವೆಯಲ್ಲೇ ಈ ಒಂದು ದಿವ್ಯಶ್ರೀ ಟೆಕ್ ಪಾರ್ಕ್ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಉಲ್ಲೇಖ ಆಗಿತ್ತು. ಪ್ರತಿ ವರ್ಷನೂ ಕೂಡ ಸರ್ಕಾರಕ್ಕೆ ಈ ವರದಿಯನ್ನು ಬಿಬಿಎಂಪಿ ಅಧಿಕಾರಿಗಳು ಕೊಡ್ತಾನೆ ಬರ್ತಾ ಇದ್ರು. ಆದರೆ ಎಲ್ಲ ಭಾಗದಲ್ಲೂ ಕೂಡ ಜಾಗಗಳು ಖಾಲಿ ಬಿದ್ದವು. ಆದರೆ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳು ಮತ್ತು ಹೊಸ ಹೊಸ ಲೇಔಟ್ಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಏಕಾಏಕಿಯಾಗಿ ಯಮಲೂರು ಕೆರೆಯಿಂದ ನೀರು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈಗ ಈ ಒಂದು ಯಮಲೂರಲ್ಲಿ ಆಗಿರುವಂಥ ಪ್ರವಾಹ ಸ್ಥಿತಿಗೆ ಈ ಒಂದು ದಿವ್ಯಶ್ರೀ ಟೆಕ್ ಪಾರ್ಕ್ ಅವರು ಮಾಡಿರುವಂತಹ ಒತ್ತುವರಿ ಏನಿದೆ ಇದೇ ಮುಖ್ಯ ಕಾರಣ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಅಂದ್ರೆ ಯಮಲೂರು ಕೆರೆಯಿಂದ ಬೆಳ್ಳಂದೂರು ಕೆರೆಗೆ ನೀರು ಆ ಒಂದು ವ್ಯವಸ್ಥೆ ಏನಿದೆ ರಾಜಕಾಲುವೆ ಮೂಲಕ ಅದರಲ್ಲಿ ಹೋಗಬೇಕಾಗುತ್ತೆ. ಆದ್ರೆ ಇವರು ಒತ್ತುವರಿ ಮಾಡಿಕೊಂಡು ತಮ್ಮ ಕಟ್ಟಡಗಳನ್ನ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ವ್ಯವಸ್ಥೆಗೆ ಅಡ್ಡಲಾಗಿ ಇವರ ಗೋಡೆಗಳು ಇವರ ಕಟ್ಟಡಗಳು ನಿರ್ಮಾಣಗೊಂಡಿರೋದು. ಹೀಗಾಗಿ ಯಮಲೂರು ಕೆರೆಯಿಂದ ಬೆಳ್ಳಂದೂರು ಕೆರೆಗೆ ನೀರು ಅಂದ್ರೆ ಮಳೆ ನೀರು ಹರಿದು ಆ ಕೆರೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ರಸ್ತೆಗಳಿಗೆ ಇಲ್ಲಿ ಸುತ್ತಮುತ್ತಲಿಗೆ ಎಲ್ಲ ನೀರು ತುಂಬಿ ಇದೀಗ ಪ್ರವಾಹ ಸ್ಥಿತಿ ಉಂಟಾಗಿರೋದು. ಹೀಗಾಗಿ 2016 ಈ ಒಂದು ವಿಚಾರ ಬಿಬಿಎಂಪಿ ಗಮನಕ್ಕಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ರೇನೋ ಗೊತ್ತಿಲ್ಲ. ಆದ್ರೆ ಈಗ ಅಂತೂ ಕಾರ್ಯಪ್ರವೃತ್ತರಾಗಿ ಸಿಎಂ ಬೊಮ್ಮಾಯಿ ಅವರ ಆದೇಶದ ಮೇರೆಗೆ ಇದೀಗ ಇಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಒತ್ತುವರಿ ಮಾಡಿರುವಂತಹ ಸಂಪೂರ್ಣ ಭಾಗವನ್ನ ತೆರವು ಮಾಡ್ತಾ ಇಲ್ಲ. ಆದ್ರೆ ಯಮಲೂರು ಕೆರೆಯಿಂದ ಬೆಳ್ಳಂದೂರು ಕೆರೆಗೆ ನೀರು ಹೋಗೋದಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದಕ್ಕೆ ಏನ್ ಇವರು ಅಡೆ ಉಂಟು ಮಾಡಿದಾರೋ ಅದನ್ನ ಮಾತ್ರ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಏನು ಜೆಸಿಬಿಗಳನ್ನ ಅದಕ್ಕೆ ಬೇಕು ತೆರವು ಕಾರ್ಯಾಚರಣೆಗೆ ಬೇಕಾಗಿರುವಂತಹ ಯಂತ್ರೋಪಕರಣಗಳನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಳಗಡೆ ತಗೊಂಡೋಗಿದ್ದಾರೆ. ಆದ್ರೆ ಈ ಒಂದು ಟೆಕ್ ಪಾರ್ಕ್ ಒಳಗಡೆಗೆ ಮಾಧ್ಯಮಕ್ಕೆ ಈ ಒಂದು ಇದರ ಟೆಕ್ ಪಾರ್ಕ್ ನ ಮ್ಯಾನೇಜ್ಮೆಂಟ್ ಅವರು ಒಂದು ನಿರ್ಬಂಧವನ್ನು ಕೂಡ ವಿಧಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮವನ್ನ ಒಳಗಡೆ ಬಿಡೋದಕ್ಕೆ ಅವರು ರೆಡಿನೇ ಇಲ್ಲ. ಒಳಗಡೆ ಬಿಬಿಎಂಪಿ ಅಧಿಕಾರಿಗಳು
ಅಧಿಕಾರಿಗಳು ಮತ್ತೆ ಈ ಒಂದು ಮ್ಯಾನೇಜ್ಮೆಂಟ್ ಸಮ್ಮುಖದಲ್ಲಿ ಅಲ್ಲಿ ಏನು ತೆರವು ಕಾರ್ಯಾಚರಣೆ ನಡೀಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ಎಲ್ಲವನ್ನು ಕೂಡ ಬಿಬಿಎಂಪಿ ಮತ್ತೆ ಈ ಒಂದು ಮ್ಯಾನೇಜ್ಮೆಂಟ್ ಸೇರಿ ಗೌಪ್ಯವಾಗಿ ಮಾಡ್ತಾ ಇರುವಂತದ್ದು ಇದು ಮತ್ತಷ್ಟು ಅನುಮಾನಕ್ಕೆ ಇದೀಗ ದಾರಿ ಮಾಡಿಕೊಡ್ತಾ ಇದೆ. ಸತತವಾಗಿ 2016 ಅಂದ್ರೆ ಈಗ 2022 ಸುಮಾರು 8 ವರ್ಷಗಳ ಕಾಲ ಈ ಒಂದು ತೆರವು ಈ ಬಿಬಿಎಂಪಿ ಮಾಡಿರುವಂತಹ ರಾಜಕಾಲುವೆ ಒತ್ತುವರಿ ಮತ್ತೆ ಕೆರೆ ಒತ್ತುವರಿ ಸರ್ವೆಯಲ್ಲಿ ಮಾತ್ರ ಇವರೀಗ ಆ ಒಂದು ಪ್ರದೇಶ ಹಾಗಾದ್ರೆ ತೆರವು ಮಾಡುವಂತ ಕಾರ್ಯ ಮಾತ್ರ ಮಾಡ್ತಿರೋದು. ಹಾಗಾದ್ರೆ ವಾಟ್ ನೆಕ್ಸ್ಟ್, ಏನು ಈಗ ಏನಾದ್ರು ಅಲ್ಲೇ ಏನಾದ್ರೂ ಮಾತುಕತೆ ಆಗುತ್ತಾ, ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆಯಾ, ಈ ಹಿಂದೆ ನೋಟಿಸ್ ಅನ್ನು ನೀಡಲಾಗಿತ್ತಾ ಅಥವಾ ಮತ್ತೆ ಇದು ಈಗ ಸದ್ಯಕ್ಕೆ ಇಲ್ಲಪ್ಪ ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿ ಇದೆಯಾ ಹೇಗೆ ಅಂತ? ಖಂಡಿತ ಹಾಗೆ ಇದ್ರೂ ಇರ್ಬೋದು ಬಿಬಿಎಂಪಿ ಅಧಿಕಾರಿಗಳಿಗೆ, ಅವರಿಗೆ ತೆರವು ಮಾಡಬೇಕು ಅನ್ನೋದು ಅವ್ರ ಕಾಳಜಿ ನಿಜವೇ ಆಗಿದ್ರೆ 2016 ಸರ್ವೆ ಆದಂತಹ ಸಂದರ್ಭದಲ್ಲೇ ಈ ಎಲ್ಲ ಈ ಸಮಸ್ಯೆಗಳನ್ನ ಅವರು ಬಗೆಹರಿಸ್ಕೊಬೇಕಿತ್ತು. ಆದ್ರೆ ಇದುವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸೋದು ಬಗೆಹರಿಸೋದು ಬಿಡಿ ಗಮನ ಕೂಡ ಕೊಟ್ಟಿಲ್ಲ. ಈಗ ಇಷ್ಟೆಲ್ಲ ಅವಾಂತರಗಳಾದ್ಮೇಲೆ ಬಂದು ಆ ಯಮಲೂರು ಕೆರೆಯಿಂದ ಬೆಳ್ಳಂದೂರು ಕೆರೆಗೆ ನೀರು ಹೋಗೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಅನ್ನುವಂತ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆಯಿಂದ ಮಾಧ್ಯಮದವರಿಗೂ ಕೂಡ ನಿರ್ಬಂಧ ಹೇರಿ ಇಷ್ಟೆಲ್ಲ ಪ್ರಹಸನ ಒಳಗಡೆ ನಡೀತಾ ಇರುವಂತದ್ದು, ಈ ಎಲ್ಲಾ ನಡೆಗಳೇನಿದೆ ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ದಾರಿ ಮಾಡಿಕೊಡ್ತಾ ಇರುವಂತದ್ದು. ಇನ್ನು ಇವರು ಒತ್ತುವರಿ ಮಾಡಿದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ ಕೊಡಲ್ಲ, ನಾವೇ ಮುಂದೆ ನಿಂತು ಏಕಾಏಕಿಯಾಗಿ ತೆರವನ್ನು ಕೂಡ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಬಿಬಿಎಂಪಿ ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರು ಹೇಳಿರುವಂತದ್ದು. ಈಗ ಏನು ಅಕ್ಟೋಬರ್ ಕೊನೆಯ ವೇಳೆಗೆ ನಾವು ತೆರವು ಕಾರ್ಯಾಚರಣೆಯನ್ನು ಮುಗಿಸ್ತೀವಿ, ಸುಮಾರು 700-736 ರಾಜಕಾಲುವೆಗಳ ಮೇಲೆ ತೆರವು ಏನು ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿರೋದು ಈಗಾಗಲೇ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ. ಹೀಗಾಗಿ ಎಲ್ಲಾ ಇದು ದಿವ್ಯಶ್ರೀ ಟೆಕ್ ಪಾರ್ಕ್ ಸೇರಿದಂತೆ 736 ರಾಜಕಾಲುವೆಗಳ ಮೇಲೆ ಅಕ್ರಮವಾಗಿ ಕಟ್ಟಿರುವಂತಹ ಕಟ್ಟಡಗಳನ್ನ ಎಲ್ಲವನ್ನು ಕೂಡ ನಾವು ಯಾವುದೇ ರೀತಿಯ ನೋಟಿಸ್ ಅನ್ನು ಕೂಡ ಕೊಡದೆ ಅದನ್ನ ತೆರವು ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕೊಟ್ಟಿರೋದು. ಓಕೆ, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ.